ಅನುಮತಿ ಇಲ್ಲದೆ ಹಾಡು ಬಳಕೆ ಆರೋಪ, ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು ನಟ ರಕ್ಷಿತ್ ಶೆಟ್ಟಿ. ಯಶವಂತಪುರ ಠಾಣೆಗೆ ಹಾಜರಾದ ನಟ ರಕ್ಷಿತ್ ಶೆಟ್ಟಿ ನೋಟಿಸ್ ನೀಡಿದ್ದ ಪೊಲೀಸರು. ಹೀಗಾಗಿ ಇವತ್ತು ವಿಚಾರಣೆಗೆ ಬರುವಂತೆ ಹೇಳಿ ನೋಟಿಸ್ ಕೊಟ್ಟಿದ್ರು. ಯಶವಂತಪುರ ಠಾಣೆಗೆ ವಿಚಾರಣೆಗೆ ಇವತ್ತು ಬೆಳಗ್ಗೆ ಆಗಮಿಸಿದ್ರು. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಹಾಡು ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ, ಗಾಳಿ ಮಾತು, ನ್ಯಾಯ ಎಲ್ಲಿದೆ, ಹಾಡು ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು. ಹಿಂಗೆ ಯೂಸ್ ಮಾಡಬಾರ್ದು, ಹಿಂಗೆ ಯೂಸ್ ಮಾಡಿ, ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ, ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ. ಇದು ಯಾವುದು ಏನು ರೂಲ್ಸ್ ಅಂತ ನಂದು ನಮಗೂ ಗೊತ್ತಾಗಬೇಕು. ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ. ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ. ಈಗ ಫಾರ್ ಎಕ್ಸಾಂಪಲ್ ಅಲ್ಲ, ರಾಯಲ್ಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ಇರೋದು. ಇವಾಗ ಸುಮ್ಮನೆ ಬಂದು ನೀವು ನಮಗೆ ಏನೋ ನಿಮ್ಮದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯಿತು, ಮೊಬೈಲ್ ರಿಂಗ್ ಆಯ್ತಲ್ವಾ, ಆ ರಿಂಗ್ ಟೋನು ನಮ್ಮ ಸಿನಿಮಾದ ಹಾಡು, ಅದಕ್ಕೆ ಅದು 3 ಸೆಕೆಂಡು ರಿಂಗ್ ಆಗಿರಲ್ಲ, ಅದಕ್ಕೆ ನೀವು ರಾಯಲ್ಟಿ ಕೊಡಬೇಕಂದ್ರೆ ನಾವು ಯಾಕೆ ಕೊಡಬೇಕು? ಅಲ್ಲ ಅದು ಬೇರೆ, ಅದು ಬೇರೆ ಸಮಸ್ಯೆ. ಅಲ್ಲೂ ನಾನು ಸರಿ ಅಂತಲೇ ನಾನು ವಾದ ಮಾಡಿರೋದು, ಇಲ್ಲೂ ನಾನು ಸರಿ ಅಂತಲೇ ವಾದ ಮಾಡ್ತಿರೋದು. ಹಿಂದೆನೂ ಕೂಡ ಕಿರಿಕ್ ಪಾರ್ಟಿ ವಿಚಾರದಲ್ಲೂ ಕೂಡ ಇದೇ ರೀತಿ ಅದೇ ಆವಾಗಲೂ ಆಗಿತ್ತು. ಆವಾಗಲೂ ನಾನು ಸರಿ ಅಂತಲೇ ವಾದ ಮಾಡಿದ್ದೀನಿ, ಆವಾಗಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ. ನಾನು ಸರಿ ಅಂತಲೇ ಫೈಟ್ ಮಾಡಿರೋದು, ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಲೇ ಫೈಟ್ ಮಾಡಿರೋದು. ಆ್ಯಂಡ್ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು, ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ. ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ, ಯಾಕಂತಂದ್ರೆ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ. ಇದು ಇಲ್ಲ ಅಂದ್ರೆ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ, ಅಂದ್ರೆ ಈ ತರ ಇದೆ, ಇದಕ್ಕೆ ಅಂದ್ರೆ ಗ್ರ್ಯಾಟಿಟ್ಯೂಡ್ ಆಗಿ ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ, ಅವರೊಂದು 2-3 ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.